ಹ್ಯುಮ್ಯಾನಿಟಿ ಇನ್ ಡೆವಲಪ್ಮೆಂಟ್ ಇಲ್ಲದಿದ್ರೆ ಯಾವುದೇ ಅಭಿವೃದ್ಧಿ ಅಲ್ಲ. ಮಂಗಳೂರಿನಲ್ಲಿ ಉದ್ಯೋಗಗಳು ಲಭಿಸದ ಒಂದು ಸ್ಥಿತಿ ಇವತ್ತಿಗೆ ಉಂಟಾಗಿದೆ. ಜಾಗತಿಕ ಬಂಡವಾಳ ಹೂಡಿಕೆ ಆಯಿತು ಬೆಂಗಳೂರಿನಲ್ಲಿ, ನಮಗೆ ಏನು ಮತ? ಸೆಂಟ್ರಲ್ ಮಾರುಕಟ್ಟೆ ಸ್ಥಿತಿಯೇ ವ್ಯಾಪಾರ ಬೀದಿಗೆ ತಂದುಬಿಟ್ಟಿತ್ತು. ಅದು ಸರಿ ಅಲ್ಲ. ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಚುನಾವಣೆಯ ಪ್ರಚಾರ ಸಭೆಯ ಅವಧಿಯ ಮಧ್ಯಭಾಗಕ್ಕೆ ಹತ್ತಿರ ಹತ್ತಿರ ನಾವು ತಲುಪಿದ್ದೇವೆ. ಇನ್ನು ಕೆಲವೇ ದಿವಸಗಳಲ್ಲಿ ನಮಗೆ ಚುನಾವಣೆ ಬರಲಿಕ್ಕಿದೆ. ಇಷ್ಟವರೆಗೆ ನಾವು ಮನೆ ಮನೆಗೆ ತೆರಳಿ ನಮ್ಮ ಮತದಾರರನ್ನು ನಾವು ಸಂಪರ್ಕ ಮಾಡುವಂಥ ಸಮಯದಲ್ಲಿ ನನಗೆ ಕಂಡು ಬಂದಿರುವಂಥ ವಿಚಾರಗಳು ಪ್ರತ್ಯೇಕವಾಗಿ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತ ಕುಟುಂಬಗಳು ಮತ್ತು ನಗರದ ಈ ಒಂದು ಭಾಗದಲ್ಲಿ ಇರುವಂಥ ಕುಟುಂಬಗಳು ಅವರ ಬೇಡಿಕೆಗಳು ಅನಿಸಿಕೆಗಳು ಗ್ರಾಮೀಣ ಪ್ರದೇಶಕ್ಕಿಂತಲೂ ವಿಭಿನ್ನವಾಗಿರುವಂಥ ಬೇಡಿಕೆಗಳು. ನಾನು ಇಲ್ಲಿ ನೋಡಿದಾಗ ಹೆಚ್ಚಾಗಿ ಎಲ್ಲ ಕುಟುಂಬಗಳು ಅವರ ದೈನಂದಿನ ಕೆಲಸಗಳ ಮೇಲೆ ಕಚೇರಿ ಅಥವಾ ಕಾರ್ಖಾನೆ ಅಥವಾ ಇತ್ಯಾದಿಗಳಲ್ಲಿ ಇದ್ದು ಅಥವಾ ಸ್ವಂತ ವ್ಯಾಪಾರ ಈ ರೀತಿಯ ಒಂದು ಆದಾಯದಲ್ಲಿ ಅವಲಂಬಿತವಾಗಿರುವಂಥ ಕುಟುಂಬಗಳು ಹೆಚ್ಚಾಗಿ ಉನ್ನತ ಶಿಕ್ಷಣದಲ್ಲಿ ಕೂಡ ತೊಡಗಿರುವಂಥ ಕುಟುಂಬಗಳು. ಆದ್ದರಿಂದ ಈ ಬೇಡಿಕೆಗಳು ಇವರದ್ದು ವಿಭಿನ್ನ. ನಾನು ನೋಡಿದಾಗೆ ಇವತ್ತಿಗೆ ಹೆಚ್ಚಿನ ಕುಟುಂಬಗಳಲ್ಲಿ ಅವರ ಮನಸ್ಸಿನಲ್ಲಿರುವಂಥ ಬಹಳ ಪ್ರಥಮವಾದ ಚಿಂತನೆ ಏನೆಂದರೆ, ನಮಗೆ ಉದ್ಯೋಗಗಳು ಸಿಗ್ತವ, ನಮ್ಮ ಮಕ್ಕಳಿಗೆ ಉದ್ಯೋಗಗಳು ಸಿಗ್ತವ, ನಾವು ನಮ್ಮ ಜೀವನವನ್ನು ಸಂತುಷ್ಟವಾಗಿ ಮಾಡಬಹುದಾ? ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಅವರ ವೃದ್ಧಾಪ್ಯಗಳ ಅವಧಿಗೆ ಆಲೋಚನೆ ಮಾಡುವಂಥ ಕುಟುಂಬಗಳು. ಎರಡನೇದಾಗಿ, ನಮ್ಮ ತಲೆಯ ಮೇಲೆ ಸೂರು ಅವಕಾಶಗಳು ಸಿಗ್ತದ, ವ್ಯಾಪಾರವನ್ನು ನಾವು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೋದು, ಇದೇ ಅವರ ಚಿಂತನೆಗಳು ಆಗಿರ್ತವೆ. ಮೊದಲನೇದಾಗಿ ಹೇಳುವುದಾದರೆ ಉದ್ಯಮಗಳು ಉದ್ಯೋಗಗಳು ದೊರಕುವ ಬಗ್ಗೆ, ಇದು ಬಹಳ ನಿರಾಶಾದಾಯಕವಾಗಿರುವಂಥ ಸ್ಥಿತಿ ಇವತ್ತು ಮಂಗಳೂರಿನಲ್ಲಿದೆ. ನಮ್ಮ ಮಕ್ಕಳಿಗೆ, ನಮ್ಮ ಯುವ ಜನಾಂಗಕ್ಕೆ ಮಂಗಳೂರಿನಲ್ಲಿ ಉದ್ಯೋಗಗಳು ಲಭಿಸದ ಒಂದು ಸ್ಥಿತಿ ಇವತ್ತಿಗೆ ಉಂಟಾಗಿದೆ. ನಮ್ಮಲ್ಲಿ ವಿದ್ಯಾ ಕಾಶಿ ನಮ್ಮದು, ಭಾಳಷ್ಟು ವಿದ್ಯಾಸಂಸ್ಥೆಗಳಿವೆ. ಪ್ರತಿ ವರ್ಷ ಸಾವಿರಾರು ಮಕ್ಕಳು ಯುವ ಜನಾಂಗದವರು ಹೊರಗೆ ಬರ್ತಾರೆ. ಆದರೆ ಅವರೆಲ್ಲರೂ ಕೂಡ ತಮ್ಮ ಉದ್ಯೋಗಗಳಿಗೋಸ್ಕರ ಪರ ದೇಶಗಳಿಗೆ, ಪರ ನಗರಗಳಿಗೆ, ಪಾಶ್ಚಾತ್ಯ ದೇಶಗಳಿಗೆ ವಲಸೆ ಹೋಗುವಂಥ ಸ್ಥಿತಿ ಇವತ್ತು ಬಂದಿದೆ. ಭಾಳಷ್ಟು ಅವಕಾಶಗಳಿವೆ, ಮೂಲಭೂತ ಸೌಕರ್ಯಗಳಿವೆ ನಮ್ಮಲ್ಲಿ. ನಮ್ಮ ನಗರದಲ್ಲಿ ಇದ್ದಷ್ಟು ಮೂಲಭೂತ ಸೌಕರ್ಯ ಅವಕಾಶಗಳು ಬಹುಶಃ ಇಡೀ ದೇಶದಲ್ಲಿ ಯಾವುದೇ ನಗರದಲ್ಲಿ ಇರುವುದು ವಿರಳ. ಹಾಗಿರುವಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದಿದ್ದಾಗ ಅದರ ಪರಿಣಾಮ ನಮ್ಮ ಕುಟುಂಬಗಳ ಮೇಲೂ ಬೀಳ್ತದೆ. ವೃದ್ಧ ತಂದೆ ತಾಯಿಗಳು ನಮ್ಮ ಮಕ್ಕಳ ಸ್ಥಿತಿ ಏನು, ನಮಗೆ ನೋಡುವವರು ಯಾರು, ನಾವೇನು ಮಾಡ್ತೀವಿ ಎಂಬ ಚಿಂತೆ ಅವರ ಕುಟುಂಬದಲ್ಲಿ ಆವರಿಸ್ತಾ ಇದೆ. ಇಷ್ಟೊಂದು ಬಂಡವಾಳ ಹೂಡಿಕೆಗೆ ಉದ್ಯೋಗ ಸೃಷ್ಟಿಸಲಿಕ್ಕೆ ಅವಕಾಶ ಇರುವಂಥ ಈ ನಗರದಲ್ಲಿ ಇಂಥ ಚಿಂತಾಜನಕ ಸ್ಥಿತಿ ಆಗಿಬಿಟ್ರೆ ಬೇರೆ ಕಡೆ ಹೇಗಿರ್ಬೋದು ಎಂಬ ಪ್ರಶ್ನೆ. ನಮಗೆ ಇಲ್ಲಿಗೆ ಉದ್ಯೋಗ ಹೂಡಿಕೆ ಬರಬೇಕು. ಜಾಗತಿಕ ಬಂಡವಾಳ ಹೂಡಿಕೆ ಆಯಿತು ಬೆಂಗಳೂರಿನಲ್ಲಿ, ನಮಗೆ ಏನು ಬಂದಿಲ್ಲ. ಎಲ್ಲ ಗುಲ್ಬರ್ಗ ಅಲ್ಲ, ಹುಬ್ಬಳ್ಳಿ, ರಾಯಚೂರು, ಆಮೇಲೆ ತುಮಕೂರು, ಕೋಲಾರ, ಮೈಸೂರು, ಬೆಂಗಳೂರು ಇಲ್ಲಿಗೆ ಹೋಯಿತು ಹೊರತು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೂ ಬಂದಿಲ್ಲ. ಉದ್ಯೋಗಗಳು ಬಂದರೆ ಅಥವಾ ಬಂಡವಾಳ ಹೂಡಿಕೆಗೆ ಬಂದರೆ ಉದ್ಯೋಗ ಸೃಷ್ಟಿಯಾಗ್ತದೆ, ಚಿಕ್ಕ ವ್ಯಾಪಾರಸ್ಥರಿಗೆ ಬೆನಿಫಿಟ್ ಆಗ್ತದೆ, ಹೋಟೆಲ್ಗಳಿಗೆ ಬೆನಿಫಿಟ್ ಆಗ್ತದೆ. ಇದು ಸಮಸ್ಯೆ ನಮ್ಮಲ್ಲಿ ಇರುವುದು. ಎರಡನೇದಾಗಿ, ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ, ಶಿಕ್ಷಣ ಕ್ಷೇತ್ರ ಪುಣ್ಯಕ್ಕೆ ನಮ್ಮದು ಅಭಿವೃದ್ಧಿ ಆಗಿದೆ. ಆದರೆ ನಮಗೆ ವಿದ್ಯಾರ್ಥಿಗಳು ಹೊರಗಿನಿಂದ ಬರಬೇಕು, ಇಲ್ಲಿಯ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇಲ್ಲದಿದ್ದರೆ, ನಮ್ಮ ಹೆಸರು ಕೆಟ್ಟು ನಿಂತರೆ ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಇಲ್ಲಿಗೆ ಕಳಿಸಲಿಕ್ಕೆ ಒಪ್ಪೋದಿಲ್ಲ.
ಅದರ ಪರಿಣಾಮ ನಮ್ಮ ವಿದ್ಯಾಸಂಸ್ಥೆಗಳ ಮೇಲೆ ಬೀಳ್ತದೆ, ಆಗ ಪುನಃ ನಿರುದ್ಯೋಗ ಸೃಷ್ಟಿಯಾಗ್ತದೆ, ವಿದ್ಯಾಸಂಸ್ಥೆಗಳು ಸಮಸ್ಯೆಯಲ್ಲಿ ಸಿಲುಕ್ತವೆ. ಇದೊಂದು ವಿಚಾರ. ಇನ್ನೊಂದು ವಿಚಾರ, ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ನೋಡಿ, ಇಲ್ಲಿ ನಾವು ವ್ಯಾಪಾರಸ್ಥರ ಬಗ್ಗೆ ಆಲೋಚನೆ ಮಾಡುವಾಗ ಅವರೊಂದು ವ್ಯಾಪಾರ ಮಾಡ್ತಾರೆ ದೊಡ್ಡವರಾಗ್ತಾರೆ ಅಂತ ಚಿಂತನೆ ಮಾಡಬಾರ್ದು. ನಾವು ಎಷ್ಟು ಮಂದಿಗೆ ಅವರು ಉದ್ಯೋಗ ಕೊಡ್ತಾರೆ, ಒಬ್ಬ ವ್ಯಾಪಾರಸ್ಥನ ನಾವು ಬೀದಿಗೆ ತಂದರೆ ಅವರ ಮೇಲೆ ಅವಲಂಬಿತವಾಗಿದ್ದ ಕುಟುಂಬಗಳ ಸ್ಥಿತಿಗತಿ ಏನು, ಎಷ್ಟು ಮಂದಿ ಬೀದಿಗೆ ಬರ್ತಾರೆ, ಇದು ಚಿಂತನೆ ಮಾಡಬೇಕು. ಸೆಂಟ್ರಲ್ ಮಾರುಕಟ್ಟೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ವ್ಯಾಪಾರಸ್ಥರನ್ನು ಬೀದಿಗೆ ತಂದರು. ಇದರಿಂದ ಎಷ್ಟೋ ಮಂದಿ ವ್ಯಾಪಾರಸ್ಥರ ಕಣ್ಣಲ್ಲಿ ನೀರು ಬಂತು. ಇವತ್ತಿಗೂ ಅವರು ಅಲ್ಲಿ ವಿಲವೇಲನೆ ಓದ್ತಾರೆ, ಒದ್ದಾಡ್ತಾರೆ. ಎಷ್ಟು ಮಂದಿ ಸತ್ತೋಗಿದ್ದಾರೆ ದೇವರಿಗೆ ಗೊತ್ತು, ಬ್ಯಾಂಕ್ ಸಾಲವನ್ನು ವಾಪಸ್ ಕಟ್ಟಲಿಕ್ಕಾಗದೆ. ನೋಡಿ, ಚಿಂತೆ ಭಾಳ. ಯಾವುದೇ ಅಭಿವೃದ್ಧಿಯಲ್ಲಿ ಮಾನವೀಯತೆಯ ಒಂದು ಕುರು ಇರಲೇಬೇಕು. ಹ್ಯುಮ್ಯಾನಿಟಿ ಇನ್ ಡೆವಲಪ್ಮೆಂಟ್ ಇಲ್ಲದಿದ್ದರೆ ಯಾವುದೇ ಅಭಿವೃದ್ಧಿ ಅಲ್ಲ. ನಾವು ಕದ್ರಿ ಮಾರುಕಟ್ಟೆ, ನಮ್ಮ ಉರ್ವ ಮಾರುಕಟ್ಟೆ, ವಿಜಯ್ ಮಾರುಕಟ್ಟೆ, ಕಂಕನಾಡಿ ಮಾರುಕಟ್ಟೆ, ಇದೆಲ್ಲ ಮಾರುಕಟ್ಟೆಗಳನ್ನು ಮಾಡುವಾಗ ಮೊದಲು ಮಾಡಿದ್ದು ಅಲ್ಲೇ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ, ನಂತರ ನಾವು ಮಾರುಕಟ್ಟೆ ಕಟ್ಟಲಿಕ್ಕೆ ಶುರು ಮಾಡಿದೆವು. ಆದರೆ ಸೆಂಟ್ರಲ್ ಮಾರುಕಟ್ಟೆಯ ಸ್ಥಿತಿಯೇ ವ್ಯಾಪಾರಸ್ಥನ ಬೀದಿಗೆ ತಂದುಬಿಟ್ಟಿತು, ಅದು ಸರಿಯಲ್ಲ. ಬೇರೆ ಕ್ಷೇತ್ರಗಳು, ಬಂಡವಾಳ ಹೂಡಿಕೆಗೆ ಪ್ರವಾಸೋದ್ಯಮ ವಿಫಲ ಅವಕಾಶವಿವೆ. ಹಾಗೆಯೇ ಮೇಜರ್ ಪ್ರಾಜೆಕ್ಟ್ಸ್ಗಳು ನಮಗೆ ಸ್ಪೋರ್ಟ್ಸ್ ಟೂರಿಸಮ್ ಮಾಡಲಿಕ್ಕೆ, ಇವತ್ತು ಸ್ಪೋರ್ಟ್ಸ್ನಲ್ಲಿ ಟೂರಿಸಮ್ ಭಾಳಷ್ಟು ಇಡೀ ವಿಶ್ವವಿಖ್ಯಾತ ಆಗಿದೆ. ಇತ್ತೀಚೆಗೆ ತಮ್ಮ ಕಟಾರ್ನಲ್ಲಿ ಫುಟ್ಬಾಲ್ ಸ್ಟೇಡಿಯಂ, ಫುಟ್ಬಾಲ್ ಸ್ಪೋರ್ಟ್ಸ್ ಆಗುವಾಗ ಇಡೀ ವಿಶ್ವದ ಜನ ಅಲ್ಲಿ ಬಂದುಬಿಟ್ರು. ನಾವೊಂದು ಸ್ಪೋರ್ಟ್ಸ್ ವಿಲೇಜನ್ನು ಮಾಡುವಂಥ ಚಿಂತನೆ ಮಾಡಬೇಕು. ರಾಷ್ಟ್ರ ಮಟ್ಟದ ಸ್ಪೋರ್ಟ್ಸ್ ವಿಲೇಜ್ ಆಗ ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತದೆ, ಫೈವ್ ಸ್ಟಾರ್ಸ್ ಹೋಟೆಲ್ಗಳು ಬರ್ತವೆ ಜನ. ಈ ರೀತಿಯ ಚಿಂತನೆಯಿಂದ ಅಭಿವೃದ್ಧಿಯ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಇದು ಇದಕ್ಕೆಲ್ಲ ಏನಾಗಬೇಕಂದ್ರೆ ಉತ್ತಮ ಕಾನೂನು ಸುವ್ಯವಸ್ಥೆ, ಸ್ಟೇಬಲ್, ಒಳ್ಳೆಯ ಹೆಸರು ನಗರಕ್ಕೆ ಇರಬೇಕು. ಕಾನೂನು ಚೆನ್ನಾಗಿದ್ದರೆ, ಸುವ್ಯವಸ್ಥೆ ಇದ್ದರೆ ಅಲ್ಲಿ ಉದ್ಯೋಗ, ಅಲ್ಲಿ ಬಂಡವಾಳ ಹೂಡಿಕೆ ತನ್ನಿಂದಾನೇ ಹರಿಯುತ್ತದೆ. ನಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು. ಹಾಗೆಯೇ ಮೂಲಭೂತ ಸೌಕರ್ಯ, ನಮಗೆ ಮೆಟ್ರೋ ಟ್ರೈನ್ ಕೋನಜೆಯಿಂದ ಮಣಿಪಾಲ್ವರೆಗೆ ಇವತ್ತಿಗೇ ಅಂಥ ಮೆಟ್ರೋ ಟ್ರೈನ್ ಅವಶ್ಯಕತೆ ಚಿಂತನೆ ಮಾಡಬೇಕು. ನಮ್ಮ ಫಿಷರೀಸ್ ಇದೆ, ಪೋರ್ಟ್ ಇದೆ, ಅದರ ಅಭಿವೃದ್ಧಿಗಳಿಗೆ ಅದಕ್ಕೆ ಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರ್, ಇದನ್ನೆಲ್ಲ ನಾವು ಮಾಡಿದರೆ ಮಾತ್ರ ಉದ್ಯೋಗಗಳು ಸೃಷ್ಟಿಯಾಗ್ತವೆ, ಬಂಡವಾಳ ಹೂಡಿಕೆ ಬರ್ತದೆ, ಯುವ ಜನಾಂಗಕ್ಕೆ ಉದ್ಯೋಗ ಲಭಿಸ್ತದೆ, ನಮ್ಮ ಕುಟುಂಬಗಳು ಸಂತುಷ್ಟವಾಗ್ತವೆ. ಇದು ನಮ್ಮ ಮೂಲ ಉದ್ದೇಶ. ಹೊರತು ಬೇಡಾದದ್ದು ರಾಜಕೀಯ ಅಥವಾ ಇಮೋಷನಲ್ ಥಿಂಕಿಂಗ್, ಇದೆಲ್ಲ ನಮಗೆ ಬೇಕಾಗಿಲ್ಲ. ಸರ್ವ ಧರ್ಮಗಳು, ಸರ್ವ ಜಾತಿಗಳು ಒಟ್ಟಾಗಿ ಸಹೋದರ ಸಹೋದರಿಯಂತೆ ಪ್ರೀತಿಯಿಂದ ಈ ಊರಿನಲ್ಲಿ ಬದುಕುವಂಥ ಪರಂಪರೆಯನ್ನು ನಾವು ಉಳಿಸ್ಕೊಳ್ಳೋಣ. ಧನ್ಯವಾದಗಳು.